ಶ್ರೀ ಗುರುಭ್ಯೋ ನಮಃ. ಉಸಿರಾಗಲಿ ಗುರುಗಳ ಹೆಸರು. ಅರ್ಧಶತಕ ವೇದಾಂತ ಪೀಠವಾಳಿದ ಗುರುಗಳು, ನಿತ್ಯ ಸುಧಾಪಾಠ, ಸತತ ಗ್ರಂಥಾವಲೋಕನದೆಡೆಗೆ ನೋಟ, ವಾದಿಗಳೊಡನೆ ವಾದವೇ ಇವರಿಗೆ ಆಟ. ತುಂಬು ತಾರುಣ್ಯದಲ್ಲಿಯೇ ಚಂದ ಸಂಸಾರ ತೊರೆದು ಕಾವಿಗೆ ಧಾವಿಸಿದ ಧೀಮಂತ, ವೈರಾಗ್ಯದಲ್ಲಿ ಶ್ರೀಮಂತ, ಅಂತೆಯೇ ಇವರಿಗೆ ಕಂಠಗತ ವೇದ ವೇದಾಂತ. ಇವರ ಮಹಿಮೆಗಳಿಗಿಲ್ಲ ಅಂತ, ಇಂದಿಗೂ ಭಕ್ತರ ಮಾನಸ ಮಂಟಪದಲ್ಲಿ ಜೀವಂತ. ಇವರ ಹೆಸರು ಹೇಳಿದರೆ ಬಿಗಿದು ಗದ್ಗದಿತವಾಗುವುದು ಸುಜನರ ಕಂಠ. ಅವರೇ ಪ್ರಾತಸ್ಮರಣೀಯರಾದ ಅಭಿನವ ಸತ್ಯ ಧ್ಯಾನ ತೀರ್ಥರೆನಿಸಿದ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥರು. ಹೌದು, ಗುತ್ತಲ ಗುರಾಜಾಚಾರ್ಯರು ಮೂವತ್ತು ಮುಟ್ಟದ ನಡು ಗಡಸಿನ ನವತರುಣ. ಮುದ್ದು ಮಡದಿ ಮಡಿಲಲ್ಲಿ ಆರು ತಿಂಗಳು ಕುಡಿ, ಕೈ ಅಡಿಯಲ್ಲಿ ಒಂದೂವರೆ ವರ್ಷದ ಮಗಳು. ಪುಟ್ಟ ಸಂಸಾರ, ಬದುಕಿನ ಆಸೆಗಳ ಬುಟ್ಟಿ ಹೊತ್ತು ಜೀವನದ ಪಯಣದಲ್ಲಿ ಗೃಹಸ್ಥ ಧರ್ಮದ ಮುನ್ನುಡಿ ಬರೆಯುತ್ತಿದ್ದರು. ಮುನ್ನುಡಿಯಲ್ಲಿ ಮುನ್ನಡೆಯುವಾಗಲೇ ಸನ್ಯಾಸ ಸಂಸಾರದಿಂದ ದೂರ ಸರಿಸಿತು. ಮಕ್ಕಳಾಡಿಸುವ ಕಾಲದಲ್ಲಿ ಮಠ ಮುನ್ನಡೆಸಬೇಕಾಯಿತು. ಆಶ್ರಮ ಕೊಟ್ಟ ಶ್ರೀ ಸತ್ಯಾಭಿಜ್ಞತೀರ್ಥರು ಮಠದ ಆಡಳಿತದ ಸೂತ್ರಗಳನ್ನು ತಿಳಿಸುವ ಮೊದಲೇ ವಿಶ್ರಮಿಸಿಬಿಟ್ಟರು. ರಾಣೆಬೆನ್ನೂರಿನಲ್ಲಿ ವೇದಾಂತ ಪೀಠದ ರಾಜರಾದರು. ಶ್ರೀ ಸತ್ಯಪ್ರಮೋದ ತೀರ್ಥರೆಂಬ ನಾಮದಿಂದ ಎಲ್ಲರಿಗೂ ಮೋದಶಾಸ್ತ್ರದ ಬೋಧವನ್ನು ವಿಷದಿಸಿದರು. ಅದೊಂದು ಸಣ್ಣ ಮನೆಯ ಹೊಣೆಯಲ್ಲ, ಅದು ಸಂಘ ಸಂಸ್ಥೆಯ ಮುಖ್ಯ ಹುದ್ದೆಯಲ್ಲ, ಅದು ವೇದಾಂತ ಪೀಠ. ಅಡಿಕೊಂಡವರು, ನೋಡಿ ಕೊಂಡಾಡಿದವರು, ಏರಿ ಹಗೆ ಸಾಧಿಸಿದವರು, ಎಲ್ಲರಿಗೂ ಸಮಾಧಾನಿಯಾಗಿ ಬದುಕಿನ ಮೂಲಕ ಉತ್ತರ ಕೊಟ್ಟು ಉತ್ತರಾದಿ ಮಠದ ಕೀರ್ತಿಯನ್ನು ಎತ್ತರಕ್ಕೆ ಮುಟ್ಟಿಸುವಷ್ಟರಲ್ಲಿ ತಾವು ಬದುಕಿನ ಇಳಿಸಂಜೆಯ ಕಳೆಯಲ್ಲಿ ಐದು ದಶಕಗಳನ್ನು ಮುಟ್ಟಿಬಿಟ್ಟಿದ್ದರು. ಸತತ ಓಡಾಟ, ಎಲ್ಲ ಮಠಗಳ ಜೊತೆ ಒಡನಾಟ, ವಾದ ವಾಕ್ಯಾರ್ಥಗಳೇ ಇವರಿಗೆ ಆಟ. ಒಂದು ದಿನವೂ ತಪ್ಪದೇ ಹೇಳಿದರು ಪಾಠ. ಧರ್ಮದಲ್ಲಿ ಎಂದಿಗೂ ರಾಜಿಯಾಗದೆ ವಿರಾಜಿಸಿದರು. ಅನೇಕ ಸಮಸ್ಯೆಗಳ ಸುಳಿಗಳಲ್ಲಿ ನುಸುಳಿ ಎಳೆ ಎಳೆಯಾಗಿ ಬಿಡಿಸಿ ಕಳಚಿ ಇಳೆಗೆ ಕಳೆತಂದ ಮುನಿಗಳು. ಮನೆ ಮನೆಗೆ ನಡೆದರು, ಮನೋಭೂಮಿಯಲ್ಲಿ ಧರ್ಮವ ಬಿತ್ತಿದರು. ರಾಮೇಶ್ವರದಿಂದ ಬದರಿಯವರೆಗೆ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸಿ ಧರ್ಮದ ಬಳ್ಳಿಯನ್ನು ಬೆಳೆಸಿದರು. ಬಿಸಿಲು ಮಳೆ ಗಾಳಿಗಳಿಗೆ ಅಳುಕಲಿಲ್ಲ. ಮಳೆ ಕೇಳಿದ ಊರಿಗೆ ತಮ್ಮ ಸಾನ್ನಿಧ್ಯದ ಮೂಲಕ ಮಳೆ ತರಿಸಿ ಇಳೆಯ ತಂಪುಗೆರೆದ ಋಷ್ಯಶೃಂಗರು. ಸುಧಾಮಂಡನ, ವಿಜಯೇಂದ್ರ ವಿಜಯ ವೈಭವ ಮೊದಲಾದ ಕೃತಿಗಳಿಂದ ದ್ವೈತ ಸಿದ್ಧಾಂತದ ಮೇಲಿನ ಕಾರ್ಮೋಡ ಕಳೆದು ಬೆಳಕು ಚೆಲ್ಲಿದ ತಪನ. ಮಕ್ಕಳಿಲ್ಲದವರಿಗೆ ಇವರಿತ್ತ ಮಂತ್ರಾಕ್ಷತೆಯಿಂದ ಮಕ್ಕಳಾಯಿತು. ಸ್ವರ್ಣಪುರಿಯ ಹರಿವ ನೀರಲ್ಲಿ ಕೃಷ್ಣನ ಪಡೆದರು. ದೇಶದುದ್ದಕ್ಕೂ ಪಂಡಿತರ ಸಾಲು ಸಾಲುಗಳನ್ನೇ ಸಿದ್ಧಪಡಿಸಿದರು. ಬದರಿಗೆ ನಡೆದೇ ಹೋದರು. ಜ್ವರ ಬರಗಳಿಗೆ ಅಳುಕಲಿಲ್ಲ, ರೋಗ ರುಜಿನಗಳಿಗೆ ರಾಜಿಯಾಗಲಿಲ್ಲ. ಹೇಳಿದರೆ ಬಾರದ, ಹೇಳಲೂ ಬರದ ಬದುಕಿನ ಹಲವು ಆಯಾಮಗಳನ್ನು ಅನುಭವದಿಂದ ಬಿತ್ತರಿಸಿದರು. ಐವತ್ತು ವರ್ಷದ ಬದುಕಿನಲ್ಲಿ ಸುಧೆ ಉಸಿರಾಯಿತು. ಅನೇಕ ವಿದ್ಯಾರ್ಥಿಗಳ ಜೀವನ ಇವರ ಪಾಠದಿಂದ ಹಸಿರಾಯಿತು. ತಾವು ಹರಿದ ಶಾಟಿ ಉಟ್ಟರು. ವಿದ್ವಾಂಸರಿಗೆ ಜರತಾರೆ ಶಾಲುಗಳನ್ನು ಸಾಲು ಸಾಲಾಗಿ ಹಚ್ಚಿಸಿದರು. ರಜತ ಪಾತ್ರೆಗಳನ್ನು ದಾನ ಕೊಟ್ಟರು. ಅನೇಕ ಮನೆಗಳಲ್ಲಿ ಪೂಜೆಗೊಳ್ಳದ ಸಾಲಿಗ್ರಾಮಗಳನ್ನು ಮಠಕ್ಕೆ ತಂದರು. ಪೂಜಿಸುವ ಪಂಡಿತರಿಗೆ ಹಂಚಿದರು. ಅನೇಕ ಮನೆಯಲ್ಲಿ ಓದದೆ ಅಟ್ಟವೇರಿದ ಅಮೂಲ್ಯ ಗ್ರಂಥಗಳನ್ನು ತಂದು ಹೊಸಪೇಟೆ ಮತ್ತು ಬೆಂಗಳೂರಿನಲ್ಲಿ ಗ್ರಂಥಾಲಯ ಸ್ಥಾಪಿಸಿದರು. ಗ್ರಂಥಾಲಯ ಕಟ್ಟಿ ಗ್ರಂಥಗಳ ಕಟ್ಟು ಬಿಚ್ಚದಿದ್ದರೆ ಹೇಗೆಂದು ಬೆಂಗಳೂರಿನಲ್ಲಿ ಜೈತೀರ್ಥ ವಿದ್ಯಾಪೀಠವನ್ನು ಸ್ಥಾಪಿಸಿದರು. ಆ ಗ್ರಂಥಗಳ ಪಂಕ್ತಿಗಳನ್ನು ಓದುವ ವಿದ್ವಾಂಸರ ನಾಡನ್ನೇ ಸೃಷ್ಟಿಸಿದರು. ಅನೇಕ ವಾಕ್ಯಾರ್ಥಗಳನ್ನು ಮಾಡಿದರು. ಸ್ವಮತವನ್ನು ಮಂಡಿಸಿದರು. ಪರಮತದಿಂದ ಪಸರಿಸಿದ ಕೆಸರನ್ನು ಒರೆಸಿ ಪರಕೀಯರನ್ನು ಖಂಡಿಸಿದರು. ಸಾಲು ಸಾಲಾಗಿ ನಿಂತ ಸಾವಿರ ಸಾವಿರ ಭಕ್ತರಿಗೆ ಬೇಸರಿಸದೆ ಮುದ್ರೆ ಮಂತ್ರಾಕ್ಷತೆ ತೀರ್ಥಗಳನ್ನು ನೀಡಿ ಸಂತೈಸಿದರು. ಅನಾರೋಗ್ಯದಲ್ಲಿಯೂ ದೈನಂದಿನ ಬದುಕಿನ ಆಯಾಮಗಳನ್ನು ತಪ್ಪಿಸಲಿಲ್ಲ.
ಮೂಲ ರಾಮನ ಪೂಜೆಗೆ ಎಂದೂ ಸಂಕೋಚವ ಮಾಡದೆ 50 ವರ್ಷ ಸತತ ಪೂಜಿಸಿದರು, ಅರ್ಚಿಸಿದರು. ಸತತ ಚೈತನ್ಯದ ಚಿಲುಮೆ, ಉಣ್ಣುವುದು ಬಹಳ ಕಡಿಮೆ, ಉಂಡದ್ದಕ್ಕಿಂತ ಉಪವಾಸವೇ ಹೆಚ್ಚು. ಆದರೆ ಮದ್ರಾಸಿನಲ್ಲಿ ರೋಗದಿಂದ ಉಣ್ಣಲಾಗದ ಭಕ್ತರಿಗೆ ಉಂಬುವಂತೆ ಮಾಡಿದರು. ಪವಾಡವಾಗಲಿ ಎಂದು ನಡೆದವರಲ್ಲ, ಆದರೆ ಮಾಡಿದ್ದೆಲ್ಲ ಪವಾಡವಾಯಿತು. ಭೂತ ಹಿಡಿದ ಕಂದನಿಗೆ ತೀರ್ಥದಿಂದ ಭೂತ ಬಿಡಿಸಿದರು. ಸಂತಾನವಿಲ್ಲದವರಿಗೆ ವರಿತ್ತ ಮಂತ್ರಾಕ್ಷತೆ ಬಲದಿಂದ ಸಂತಾನವಾಯಿತು. 5 ದಶಕದಲ್ಲಿ ಮಧು ಸಮಾಜವನ್ನು ಮುಗಿಲೆತ್ತರಕ್ಕೆ ಬೆಳೆಸಿದರು. ಅನೇಕ ಪೀಠಾಧಿಪತಿಗಳ ಜೊತೆ ಒಡನಾಟ ಬೆಳೆಸಿದರು. ಸ್ಥಿರಾಸ್ತಿ ಚಿರಾಸ್ತಿಗಳನ್ನು ಬೆಳೆಸಿದರು, ಉಳಿಸಿದರು. ಮುಂದೆಂದೂ ಯಾವ ಕೊರತೆಯೂ ಆಗದಿರಲು ಶ್ರೀ ಸತ್ಯಾತ್ಮತೀರ್ಥರಲ್ಲಿ ತಾವೇ ನಿಂತರು. ಅವರ ನಾಮದಿಂದಲೇ ಇಂದಿಗೂ ಬವಣೆಗಳು ಬರಿದಾಗುತ್ತಿವೆ, ಬಯಕೆಗಳು ಪೂರ್ಣವಾಗುತ್ತಿವೆ. ಅಂತಹ ಗುರುಗಳ ಪಡೆದ ನಾವೇ ಧನ್ಯರು. ಅವರ ಸ್ಮರಣೆಯೇ ನಮಗೆ ಮುಕುತಿಗೆ ಸೋಪಾನ. ಅವರ ಹೆಸರೇ ನಮ್ಮ ಉಸಿರಾಗಲಿ.